ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸಿಂಪಲಾಗಿ ಟೊಮೆಟೊ ರಸಂ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮಳೆಗಾಲಕ್ಕೆ ಒಂದ್ಸರಿ ಇದನ್ನು ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟ್ ಆಗುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಲ್ ಸ್ಪೂನಷ್ಟು ಕಾಳುಮೆಣಸು, 3 ಜೀರಿಗೆ ಮೆಣಸು, ಹಾಗೆ 4-5 ಎಸ್ಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅದಾದಮೇಲೆ ಕಾಲ್ ಸ್ಪೂನಷ್ಟು ಜೀರಿಗೆ. ಇದಿಷ್ಟನ್ನು ಚೆನ್ನಾಗಿ ಕುಟ್ಕೊಳ್ಳಿ ಆಯಿತಾ. ಮಿಕ್ಸಿ ಇದ್ದರೆ ಮಿಕ್ಸಿಗೇ ಹಾಕ್ಕೊಳ್ಳಿ, ಮಿಕ್ಸಿ ಬೇಡ ಕುಟ್ಟಾಣಿ ಇದೆ ಅಂದರೆ ಈ ರೀತಿ ಪುಡಿ ಮಾಡ್ಕೊಳ್ಬೋದು. ಸೊ ಈಗ ಇದು ರೆಡಿ ಆಗಿದೆ, ನೋಡ್ತಾ ಇದ್ರಲ್ಲ. ಸೊ ಇಷ್ಟಾದರೆ ಸಾಕು, ಪೂರ್ತಿ ನೈಸ್ ಆಗಬೇಕಂತೇನಿಲ್ಲ. ಮತ್ತೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ, ಅದಕ್ಕೆ ಕಾಲ್ ಸ್ಪೂನಷ್ಟು ಸಾಸಿವೆ, ಕಾಲ್ ಸ್ಪೂನಷ್ಟು ಉದ್ದಿನ ಬೇಳೆ, ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಕುಟ್ಟಿರುವಂಥ ಅಂದರೆ ಮಸಾಲ ನಾವು ಕುಟ್ಕೊಂಡಲ್ವ ಕುಟ್ಟಾಣಿಯಲ್ಲಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನಿಮಗೆ ಬಿಟ್ಟದ್ದು, ನಾನೊಂದು ಇಲ್ಲಿ 2 ಟೊಮೆಟೊ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ತುಂಬ ರಸಮ್ ಮಾಡ್ತಾ ಇಲ್ಲ ನಾನಿಲ್ಲಿ. ಒಂದು 2 ಬೌಲ್ ಆಗೋಷ್ಟು, ಮೀಡಿಯಂ ಬೌಲಲ್ಲಿ 2 ಬೌಲ್ ಆಗೋಷ್ಟು ಟೊಮೆಟೊ ರಸಮನ್ನ ಮಾಡ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದಮೇಲೆ ಒಂದು 2-3 ಟೊಮೆಟೊನ ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅರ್ಧದಷ್ಟು ಇದೆ, ನಾನು ಪೂರ್ತಿ ಪ್ಯೂರಿ ಮಾಡ್ಕೊಳ್ಳಿಲ್ಲ. ಪೂರ್ತಿಯಾಗಿ ನೀವು ಗ್ರೈಂಡ್ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೊಳ್ಬೋದು. ಅದರ ಹಸಿ ವಾಸನೆ ಹೋದಮೇಲೆ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಜೀರಿಗೆ ಮೆಣಸು ಹಾಕಿದ್ದೀವಿ, ಪೆಪ್ಪರ್ ಹಾಕಿದ್ದೀವಿ, ಹಾಗಾಗಿ ನೀವು ಖಾರನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ನಾನು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅದರ ಹಸಿ ವಾಸನೆ ಹೋಗಬೇಕು ಅಂತ. ಈಗ ನಾನಿಲ್ಲಿ ಹುಳಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ರಸ ಮತ್ತು ಯಾವುದೇ ರೀತಿ ರಸಂ ಮಾಡುವಾಗ ನಾವಿಲ್ಲಿ ಹುಳಿ ನೀರನ್ನ ಹಾಕಲೇಬೇಕಾಗುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಹಿಂಡಿಬಿಟ್ಟು ಒಂದು 2 ಸರಿ ಹುಳಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಹೆಚ್ಚಾಗಿ ಹುಳಿ ಇಲ್ಲ ಈ ಹುಳಿ, ಹಾಗಾಗಿ ಟೊಮೆಟೊ ಹಣ್ಣು ಹುಳಿ ಇದ್ದರೆ ನೀವು ಹುಳಿನ ಕಮ್ಮಿ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ತುಂಬಾ ಹುಳಿ ಆಗುತ್ತೆ. ಸೊ ಈಗ ಅಲ್ಲಿ ದಪ್ಪ ತೆಳು ನೋಡ್ಕೊಂಬಿಟ್ಟು ನೀವು ನೀರನ್ನ ಸೇರಿಸ್ಕೊಳ್ಬೇಕು. ಸೊ ಇಷ್ಟು ಸಾಕು. ಈಗ ನೋಡಿ ಚೆನ್ನಾಗಿ ಕುದಿಯುತ್ತಾ ಇದೆ, ನೋಡ್ತಾ ಇದ್ರಲ್ಲ, ಇಷ್ಟು ಸಿಂಪಲ್, ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಏನೂ ಹಾಕ್ಲಿಕ್ಕಿಲ್ಲ, ಕೆಲವರು ಹಾಕ್ತಾರೆ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ಸೊ ಹೇಗೆ ಅನಿಸ್ತು ಇವತ್ತಿನ ಟೊಮೆಟೊ ರಸಮ್? ಇಷ್ಟ ಆಯ್ತಾ? ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ರೆಸಿಪಿ. ಇವತ್ತು ನಾನು ನಿಮಗೆ ದಿನನಿತ್ಯ ನೀವು ಒಂದೇ ಥರದ ಸಾರು ಮಾಡಿ ಅಥವಾ ಒಂದೇ ಥರದ ಮಸಾಲೆ ಹಾಕಿ ಬೇಜಾರು ಅನಿಸಿದ್ರೆ, ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟಪಡ್ತೀರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ನಾನಿಲ್ಲಿ ಬೀನ್ಸನ್ನು ಫಸ್ಟಿಗೆ ಕಟ್ ಮಾಡಿಕೊಂಡು, ಅಂದರೆ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೇರೆ ಏನೂ ಆಗ್ತಾ ಇಲ್ಲ, ಬೀನ್ಸು, ಆಲೂಗೆಡ್ಡೆ, ನೀರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ನೀವು ಸ್ವಲ್ಪ ಬೇಳೆನೂ ಕೂಡ ಸೇರಿಸ್ಕೊಳ್ಬೋದು. ಬೇಳೆ ಹಾಕಿದರೆ ಬೇಗನೆ ಹುಳಿ ಬಂದು ಹೋಗ್ಬಿಡುತ್ತೆ, ಅಂದರೆ ಮನೇಲಿ ಯಾರಾದ್ರೂ ಇದ್ದಾಗ ಅದನ್ನು ಬಿಸಿ ಮಾಡ್ಬೋದು. ಸೊ ಯಾರು ಇಲ್ಲದಾಗ ಸಾರು ಮಾಡಿಟ್ಟು ಹೋದಾಗ ಒಂದೊಂದ್ಸರಿ ಹುಳಿ ಬರುತ್ತೆ. ಸೊ ಹಾಗಾಗಿ ನಾನು ಬೇಳೆನ ಹಾಕಲಿಲ್ಲ. ಇಲ್ಲ ನೀವು ಹೆಸರು ಬೇಳೆ ಏನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ತೊಗರಿ ಬೇಳೆ ಏನಾದರೂ ಹಾಕ್ಕೊಳ್ಬೋದು. ನಿಮಗೆ ಯಾವ ಥರದ ತರಕಾರಿ ಇಷ್ಟ, ನವಿಲುಕೋಸು, ಯಾವ ತರಕಾರಿ ಇದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಮಾಡ್ಕೊಳ್ಬೋದು. ಇಲ್ಲಿ ನಾನು ಅರ್ಧ ನೀರುಳ್ಳಿ, ಅರ್ಧ ಟೊಮೆಟೊ, ಆಲೂಗೆಡ್ಡೆ, ಹಾಗೆ ಬೀನ್ಸು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ನಾವು ಇದನ್ನು ಕುಕ್ಕರ್ನ ಮುಚ್ಚಿ ನಾವು ಇದನ್ನು 2 ವಿಸಿಲ್ನ ಕೂಗಿಸ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಳ್ಳಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/2 ಸ್ಪೂನಷ್ಟೇ ಕೊತ್ತಂಬರಿ ಬೀಜ ಆಯಿತು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಮತ್ತೆ 1/2 ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಸೇರಿಸ್ಕೊಳ್ತೀನಿ. ಇಲ್ಲಿ ನಾನು 1/2 ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಖಾರದ ಮೆಣಸು 1-2, ಖಾರ ಮೀಡಿಯಮ್ ಆಗಿರುವಂಥ 1-3 ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು, ಅಂದರೆ ಇದರ ಸ್ವಲ್ಪ ಹಸಿ ವಾಸನೆ ಹೋದಾಗ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜ ಇಲ್ಲದ ಕಾರಣಕ್ಕೆ ನಾನು ಕೊತ್ತಂಬರಿ ಪುಡಿನ ಯೂಸ್ ಮಾಡಿದ್ದೀನಿ. ನೀವು ಪುಡಿಗಳನ್ನೇ ಯೂಸ್ ಮಾಡ್ತೀನಿ ಅಂದ್ರೂ ಮಾಡ್ಕೊಳ್ಬೋದು.
ಈಗ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿನ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉರಿದಿರುವಂಥ ಮಸಾಲೆ ಎಲ್ಲನ ಹಾಕಿ ನಂತರ ಅದೇ ಪಾತ್ರೆಗೆ ನೀರುಳ್ಳಿ ಟೊಮೆಟೊನ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಅರಿಶಿನ ನೀರನ್ನ ಹಾಕಿದ್ದನ್ನು ಮಸಾಲೆನ ರುಬ್ಕೊಳ್ಬೇಕು. ಸೈಡ್ನಲ್ಲಿ ಅದು ಕೂಡ ಫ್ರೈ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಈಗ ನೋಡಿ ಅದು ಫ್ರೈ ಆಗಿದೆ, ಸ್ವಲ್ಪ ತಣ್ಣಗೆ ಕೂಡ ಆಗಿದೆ ಇದು ರುಬ್ಬೋಷ್ಟರಲ್ಲಿ. ಈಗ ಇದು ನಾವೇನು ನೀರುಳ್ಳಿ ಟೊಮೆಟೊ ಫ್ರೈ ಮಾಡಿದ್ವಿ ಅದನ್ನು ಈ ಮಸಾಲೆಗೆ ಹಾಕಿ ರುಬ್ಕೊಳ್ಬೇಕು, ಆಗ ಟೇಸ್ಟ್ ಸ್ವಲ್ಪ ಡಬಲ್ ಆಗುತ್ತೆ. ಈಗ ಬೇಯಿಸಿರುವಂಥ ತರಕಾರಿನ ನಾವು ಯಾವ ಪಾತ್ರೆಯಲ್ಲಿ ಫ್ರೈ ಮಾಡಿದ್ವಿ ಅದಕ್ಕೇ ಹಾಕ್ಕೊಂಡಿದ್ದೀನಿ. ಪಾತ್ರೆ ತುಂಬ ಆಗೋದಿಲ್ಲ ನಾವು ಒಂದರಲ್ಲೇ ಮಾಡಿದಾಗ. ಈಗ ಅದಕ್ಕೆ ರುಬ್ಬಿರುವಂಥ ಮಸಾಲ ಸೇರಿಸ್ಕೊಂಡು ನಿಮಗೆ ನೀರು ಎಷ್ಟು ಬೇಕು ದಪ್ಪ ತೆಳು ನೋಡ್ಕೊಂಬಿಟ್ಟು ನೀವು ನೀರನ್ನ ಸೇರಿಸ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು ಆಗಲೇ. ಮಸಾಲೆ ರುಬ್ಬುವಾಗಲೇ ಹಾಕಿದೆ ಮತ್ತು ಇದು ತರಕಾರಿ ಬೇಯಿಸೋ ಕೂಡ ಹಾಕಿದೆ, ಹಾಗಾಗಿ ನೀವು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಈಸಿಯಾಗಿ ಸಾರು ಅಂದರೆ ಸ್ವಲ್ಪ ಟೇಸ್ಟ್ ಹೇಗಿರ್ತದೆ. ನಾವು ಒಂದೇ ಥರದ ಸಾರು ಮಾಡಿದಾಗ ನಮಗೆ ಒಂದೇ ಥರ ಟೇಸ್ಟ್ ನೋಡಿ ಬೇಜಾರಾಗಿರುತ್ತೆ. ಸೊ ನೀವು ಈ ರೀತಿ ಒಂದು ಸಾರಿ ಸಾರು ಮಾಡಿ ನೋಡಿ, ಹಾಗೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತಿರೋ ತುಂಬ ಚೆನ್ನಾಗಿತ್ತು ಸಾರು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.